ನಮಸ್ಕಾರ ಭಕ್ತಾದಿಗಳೇ, ಶ್ರೀ ಮಲೆಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಕ್ತಾದಿಗಳೇ, ಇವತ್ತು ನಾನು ಮೈಸೂರು ನರಸೀಪುರ ರಸ್ತೆಯಲ್ಲಿ ನಿಂತಿರುವ ಶ್ರೀ ಉದ್ಭವ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾನು ಆಗಮಿಸಿರ್ತೀನಿ. ಸೊ ಈ ಒಂದು ದೇವಸ್ಥಾನ ಏನಂತಂದರೆ, ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರು ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆನೆ ಇಲ್ಲಿ ವಿಶ್ರಾಂತಿ ಪಡೆದು ಹೋದಂಥ ಒಂದು ಸ್ಥಳ ಅಂತ ಪ್ರಖ್ಯಾತಿಯಾಗಿದೆ. ಸೊ ಈ ಒಂದು ಸ್ಥಳದ ವೀಡಿಯೋವನ್ನು ಇವಾಗ ನಾನು ಮಾಡಲು ಹೊರಡ್ತಾ ಇದ್ದೀನಿ. ಸೊ ನೀವಿನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಭಕ್ತಾದಿಗಳು, ಇದೊಂದು ಉದ್ಭವ ಮೂರ್ತಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಆಗೋದ್ರಿಂದ ಇದು ಕಾಡಿನೊಳಗಡೆ ಮಹದೇಶ್ವರನ ದೇವಸ್ಥಾನ ಇರೋದು. ಸೊ ಕಾಡಿಂದ ಒಂದು ನರಸೀಪುರ ರೋಡಿಂದ ಒಂದು ಲೆಫ್ಟಿಗೆ ಟರ್ನ್ ತೊಗೊಂಡ್ರೆ ನೀವು ಒಂದು 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹತ್ತಿರ ಹೋದರೆ ಶ್ರೀ ಉದ್ಭವ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಿಮಗೆ ಸಿಗುತ್ತೆ. ಸೊ ಭಕ್ತಾದಿಗಳೇ, ಈ ಒಂದು ಉದ್ಭವ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಾನು ಚಿಕ್ಕ ವಯಸ್ಸಿನ ನೋಡಿದಂಗೆ ಅವಾಗಿನಿಂದನೂ ತುಂಬ ಸ್ವಲ್ಪ ಪ್ರಸಿದ್ಧಿ ಇದೆ. ಸೊ ಇದರೊಂದು ವೀಡಿಯೋನ ಮಾಡಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನು. ಸೊ ಆಗಿರಲಿಲ್ಲ. ಸೊ ಇವತ್ತಿಗೆ ನಮ್ಮ ಒಂದು ಮಾಹಿತಿದಾರರ ಒಂದು ಆಧಾರದ ಮೇರೆಗೆ ಈ ಒಂದು ಉದ್ಭವ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈ ಒಂದು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದು ಅನೇಕ ಹೆಚ್ಚಿನ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಭಕ್ತಾದಿಗಳೇ, ಇದೇ ಉದ್ಭವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ. ಭಕ್ತಾದಿ ನೀವು ಏನಂದರೆ ದಿನನಿತ್ಯ ಬಂದು ಕೂಡ ದರ್ಶನ ಪಡಿಬೋದು. ನಾನು ವೀಡಿಯೋ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಕೆಲವರು ನನಗೆ ಇದು ಅಮಾವಾಸ್ಯ ದಿನ ಮಾತ್ರ ತೆಗೆದಿರುತ್ತೆ ಅಂತ ಒಂದು ಮಾಹಿತಿಯನ್ನು ನೀಡಿದರು. ಸೊ ದಯವಿಟ್ಟು ಯಾರು ಆಗ ಅಂದ್ಕೋಬೇಡಿ. ಸೊ ದಿನನಿತ್ಯ ಪೂಜೆ ನಡೀತದೆ ಅಲ್ಲಿ. ಕೃಷ್ಣಪ್ಪ ಅನ್ನೋಕ್ಕಂಥವ್ರು ತಮ್ಮಡಪ್ತಿರು ಇಲ್ಲಿ ಒಂದು ಪೂಜಾ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ. ಸೊ ನೀವು ಹೋಗೋಂಥವ್ರು ನಿಮ್ಮ ಕಷ್ಟ ಏನೇ ಇದ್ದರೂ ಕೂಡ ಇಲ್ಲಿ ಒಂದು ನೆರವೇರುತ್ತೆ ಅನ್ನೋ ಒಂದು ಭರವಸೆ ಕೂಡ ಇದೆ. ಸೊ ದಯವಿಟ್ಟು
ಇಲ್ಲಿ ಹೋಗುವಂಥವ್ರು ಮಾಹಿತಿ ಏನಾದರೂ ಸಿಕ್ಕಿಲ್ಲಂದರೆ ಸೊ ದಯವಿಟ್ಟು ಎಲ್ರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಮದುವೆ, ನಾಮಕರಣ ಹಾಗೂ ಇನ್ನಿತರ ಒಂದು ಶುಭ ಸಮಾರಂಭಗಳಿಗೆ ಈ ದೇವಸ್ಥಾನದಲ್ಲಿ ಅವಕಾಶವಿದೆ. ಸೊ ದಯವಿಟ್ಟು ಉಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸೊ ಇಲ್ಲಿ ಬನ್ನಿ, ವಿಚಾರಿಸಿದ್ರೆ ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ಇದು ವರ್ಪುಡು ಉದ್ಭವಮೂರ್ತಿ ಮಲೆ ಮಹದೇಶ್ವರ ದೇವಸ್ಥಾನ ಅಂದ್ರೆ ಇಲ್ಲಿ ಒಂದು ಮದ್ದು ಗುತ್ತಿ ಒಳಗೆ ಇದ್ದಂಥ ದೇವರು ಇದು. ಇದು ಯಾರಿಗೂ ಪ್ರಚಾರ ಆಗಿರಲಿಲ್ಲ. ಈಗ ಒಂದು 15-20 ವರ್ಷದಿಂದ ದೇವಸ್ಥಾನ ಮಾಡಿದ್ದು. ಆವಾಗೆಲ್ಲ ವರ್ಷಕ್ಕೊಂದ್ಸತಿ ಜಮೀನವರು ಪರಗಿರ ಅದು ಇದು ಮಾಡ್ಕೊಂಡು ಅನ್ದಾನ ಮಾಡ್ಕೊಂಡು ಪೂಜೆ ಮಾಡಿಸ್ತಿದ್ರು. ಇದು ಬೇರ್ಗುಪ್ಪೆಯಿಂದ ಬಂದು ಇಲ್ಲಿ ವಿಶ್ರಾಂತಿ ಪಟ್ಬಿಟ್ಟು ಹೋಗಿರೋಂಥ ಜಾಗ. ಇದು ಉದ್ಭವ ಮೂರ್ತಿ ಮಲೆ ಮಹದೇಶ್ವರ. ಇಲ್ಲಿಂದ ಬೆಟ್ಟಕ್ಕೆ ಪವಾಡ ಆಗಿರೋದು. ಈಗ ಭಕ್ತಾದಿಗಳು ಭಾಳ ಜನ ಆದಷ್ಟು ಬೇಕಾದಷ್ಟು ಜನ ಭಕ್ತ ಬಂದವ್ರಿಗೆ ಒಳ್ಳೇದಾಗದೆ. ಇಲ್ಲಿ ಬಂದು ಅವ್ರು ಏನಂತ ಕೇಳ್ಕೊಂಡಿರೋದಂಥ ಕಾರ್ಯಗಳೆಲ್ಲ ಈಡೇರಿಸೋರ. ನಿಧಾನ ಆದರೂ ಆ ಕಾರ್ಯಗಳು ನೆರವೇರಿಸೋರ. ಇದು ಪವಾಡ ಕುರುಸ ಮಹದೇವಪ್ಪ. ಬೆಳಿ ದೇವ್ರು ಇದೆ ಅಂತ ಗೊತ್ತಾಗಿದೆ ಹೇಗೆ ನಿಮಗೆ ಸ್ಟಾರ್ಟಿಂಗ್? ದೇವ್ರು ಇದೆ ಅಂತ ಗೊತ್ತಾದ್ದು ಅಂದರೆ ಆಳೊಬ್ರಿಗೆಲ್ಲ ಗೊತ್ತು. ಇದು ಒಂದು ಲಿಂಗ ರೂಪನಾಗ ಇಷ್ಟದ್ದು ಒಳಕಲ್ದು ಒಳಗ ಇದ್ದದ್ದು. ಇದು ಜಮೀನವರು ಬಂದು ನೋಡಿದಂಥ ಜಾಗದಲ್ಲಿ ಓ ಇಲ್ಲಿ ದೇವರದಲ್ಲಪ್ಪ ಇಲ್ಲಿ ಅಂದ್ಬಿಟ್ಟಿದ್ದೆ. ಅವರು ಏನು ಮಾಡಿದ್ರು ಸುತ್ತ ಕಲ್ಲು ಜೋಡಿಸ್ಬಿಟ್ಟು ಅದಕ್ಕೆ ಒಂದು ಪೂಜಾ ಗೀಜಾ ಸಲ್ಲಿಸೋದು ಅನ್ನಂಗೆ ಮಾಡ್ತಿದ್ರು. ಮಾಡ್ತಿದ್ದೆ ಏನೋ ಒಬ್ರು ಕನಸಲ್ಲಿ ಬಂದು ನಮ್ಗೆ ಇಲ್ಲಿ ದೇವಸ್ಥಾನ ಮಾಡಬೇಕು ನೀನು ಅಂದಾಗ ಎಲ್ಲ ಭಕ್ತಾದಿಗಳು ತವ ದುಡ್ಡು ಕಲೆಕ್ಷನ್ ಮಾಡಿ ಒಂದು ದೇವಸ್ಥಾನ ಮಾಡಿದ್ರು. ಇದು ದೇವಸ್ಥಾನ ಮಾಡಿದ್ಮೇಲೆ ನಾವು ಬಂದಾಗಲೇ ಪೂಜೆಗೆ 3 ಬೆಟ್ಟಲ್ಲಿ ಉಬತಿ ಈಕಾಯ್ತಿರಲಿಲ್ಲ, ಒಂದೇ ಬೆಟ್ಟಲ್ಲಿ ಉಬತಿ ಇಕ್ತಿದ್ದು. ಈಗ ಇಷ್ಟ ಅವನ ಸ್ವಾಮಿ. ಅದರಿಂದ ಇವರು ಬಂದು ಇಲ್ಲಿ ದೇವಸ್ಥಾನ ಮಾಡಿ ಈಗ ಜನ
ಹದಿನೈದು ವರ್ಷದಿಂದ ಜನ ಸಖತ್ತಾಗಿ ಬರ್ತಾರೆ. ಅಮಾವಾಸ್ಯೆಗೆ ಜಾತ್ರೆ ಆದಂಗೆ ಐತೆ, ಬೆಟ್ಟದಿಂದ ಜನ ಇತ್ತಗೆ ಬರ್ತಾರೆ. ಅವತ್ತು ಅನೂರು ಕೊಳ್ಳಗಾಲ ಅತ್ತೆಯವರೆಲ್ಲ ಇತ್ತಗೆ ಬರ್ತಾರೆ ಮಾತಪ್ಪನಿಗೆ. ಅದೊಂದು ಒಳ್ಳೇದಾಗದ ಎಲ್ರಿಗೂ, ಜನ ಆಗಂತೂ ಬರ್ತಾರೆ ಇಲ್ಲಿ. ನಮಗೂ ನಾವು ಇದ್ದ ಪರಿಸ್ಥಿತಿ ನಾವೇ ಸಾಕ್ಷಿ ಇಲ್ಲಿಗ ಮಾದಪ್ಪ ಅವನ ಅನ್ನೋದಕ್ಕೆ, ಮಾದಪ್ಪ ಅವನ ಅನ್ನೋದಕ್ಕೆ ನಾವು ಇದ್ದ ಪರಿಸ್ಥಿತಿ ರೀ. ನಮ್ಮ ಮಾದಪ್ಪನ ಪೂಜೆ ಸಿಕ್ಕುತ್ತಂತ ನಾವು ಅನ್ಕಂದಿಲ್ಲ. ಮಾದಪ್ಪ ನಮ್ಮ ನೋಕ್ಲಾಕ್ ಪಡ್ಕೊತಾನಂತ ಗೊತ್ತಿರಲಿಲ್ಲ. ಅಂದ್ರೆ ನಮ್ಗೆ ಒಳ್ಳೇದಾಗದ ಇಲ್ಲಿ ಬಂದ್ಮೇಲೆ ನಮ್ಮನ್ನ ಏನೋ ಒಂದು ಅರ್ಚಕರಾಗಿ ಮಾದಪ್ಪ ಒಕ್ಕಲಾಕ್ ಪಡ್ಕೊಂಡವ್ರ. ಅದೇ ನಾವು ಎಷ್ಟು ವರ್ಷದಿಂದ ಮಾಡ್ಕೋಬೋತಿದ್ರೆ? ನಾವು 18 ವರ್ಷದಿಂದ ಮಾಡ್ಕೋಬೋದು. ಅವಾಗಿಂದ ನಿಮ್ಮನೆಯವರೇ ಮಾಡ್ಕೋಬೋದು? ಅವಾಗಿಂದ ನಾವೇ ಮಾಡ್ತಾಯಿದ್ರು. ಅವಾಗೆಲ್ಲ ದೇವಸ್ಥಾನ ಕಟ್ಟಕ್ಕೆ ಮುಂಚೆ ಯಾರ್ಯಾರೋ ಮಾಡ್ತಿದ್ರು, ದೇವಸ್ಥಾನ ಕಟ್ಟಕ್ಕೆ ಮುಂಚೆ ಯಾರ್ಯಾರೋ ಬಂದು ಮಾಡ್ತಿದ್ರು. ಈಗ ನಾವು ಬಂದ್ಮೇಲೆ ಒಬ್ರು ಬಂದು ಮಾಡಲ್ಲ, ಅರ್ಚಕರಾಗಿ ನಮ್ಮನ್ನ ಕೊಪ್ತಾರ ಒಬ್ರಿಗೆ ಮಾದಪ್ಪನಿಗೆ. ಅಂದ್ರೆ ನಾವು ಆಗೆಲ್ಲ ಯಾರ್ಯಾರೋ ಬಂದು ಮಾಡ್ಕೋತಿದ್ರು, ಎಲ್ಲ ಜನ ಬಂದು ಮಾಡ್ಕೋತಿದ್ರು. ಶ್ರೀ ಉದ್ಭವ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದು ಕಾಡಿನಲ್ಲಿದೆ, ಇಲ್ಲಿ ಊರ ಯಾವ ಸಂಪರ್ಕನೂ ಇಲ್ಲ, ದೂರದಲ್ಲಿದೆ. ಬಟ್ ಭಕ್ತಾದಿಗಳು ಮಾತ್ರ ಭಾಳ ಚೆನ್ನಾಗಿ ಇಲ್ಲಿಗೆ ನಡ್ಕೋತಾ ಇದ್ದಾರೆ. ಸ್ವಾಮಿಯ ಒಂದು ಪವಾಡನೂ ಇಲ್ಲಿದೆ, ಯಾಕಂದರೆ ಬಂದಂಥ ಜನಗಳಿಗೆ ಯಾವುದೇ ಥರ ಒಳ್ಳೆಯದಾಗೆ ಆಗ್ತದೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ಭಾಳ ಚೆನ್ನಾಗಿ ದಾಸೋಹ, ಪ್ರತಿ ಅಮಾವಾಸ್ಯೆ ವಿಶೇಷ ಪೂಜೆಗಳು, ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ರುದ್ರಾಭಿಷೇಕ ನಡೀತದೆ, 6 ಗಂಟೆಗೆ ಮಹಾಮಂಗಳಾರತಿ, ಮತ್ತು ಉಲಿವಾನೋತ್ಸವ ಎಲ್ಲ ನಡೆದು ಆಮೇಲೆ ಬಂದಂಥ ಜನಗಳಿಗೆ ಪ್ರಸಾದ ಭಾಳ ಚೆನ್ನಾಗಿ ನಡೀತದೆ. ಭೀಮನಿಗೆ ನಾವು ಹೋದಂಥ ಒಂದು ಅನುಭವ ನಮಗೆ ಇಲ್ಲಿ ಆಗ್ತದೆ. ಇಲ್ಲಿಗೆ ಬಂದರೆ ನಾವು ಒಂದು 7-8 ವರ್ಷದಿಂದ ಇಲ್ಲಿ ಬಂದು ಸೇವೆ ಮಾಡ್ತಾ ಇರೋದ್ರಿಂದ ನಮ್ಗೆ ವರ್ಕೋಡ್ ಪಕ್ಕ ಮೂರ್ನುಂಡಿ ಗ್ರಾಮದವರು ಆನಂದ ಅಂತ. ಇಲ್ಲೇ ನಾವು ಜಮೀನು ಹತ್ರ, ನಮ್ಮ ಜಮೀನು ಇಲ್ಲೇ ಪಕ್ಕದಲ್ಲೇ ಇದೆ, ನಮ್ಮ ಜಮೀನು ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲಿ ಸುಮಾರು ನಾವು ಆವಾಗಲಿಂದನೂ ಮಹದೇಶ್ವರನ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಅಂದರೆ ನಾವು ಕೇಳೋದ ಮಟ್ಟಿಗೆ ಇಲ್ಲಿ ಫಸ್ಟು ಈ ಗುತ್ತಿ ಬೆಳ್ಕೊಂಡಿತ್ತಂತೆ. ಆ ಗುತ್ತಿ ಉಣ್ಣೆ ಗುತ್ತಿ ಒಳಗೆ ಏನೂ ಕಾಣಿಸ್ತಿರ್ಲಿಲ್ಲ, ಅದರಿಂದ ಏನೂ ಇಲ್ಲ ಅಂದ್ಬಿಟ್ಟು ಚಾನಲ್ ಬರೋಕ್ಕಿಂತ ಮುಂಚೆ ಇದೆಲ್ಲ ಹೊಲ ಗದ್ದೆ ಆಗಿರೋದ್ರಿಂದ ಪೂರ್ತಿ ಎಲ್ಲ ಕಲ್ಲುಗುಡ್ಡೆ ಹಾಕೊಂಡು ಎಲ್ಲ ಮುಚ್ಚಿಬಿಟ್ಟಿದ್ರಂತೆ. ಆಮೇಲೆ ಕಲ್ಲುಗುಡ್ಡೆ ಹಾಕಿ ಮುಚ್ಚಿದಾಗ ಚಾನಲ್ ಬಂದಾಗ ಅವ್ರು ಯಾರೋ ಮೇಸ್ತ್ರಿ ಅವರು ಇದೇನಿದೆ ಇಲ್ಲಿ ಈ ಥರ ಐತಲ್ಲ, ಇದೇನೋ ದೇವಸ್ಥಾನ ಇರ್ಬೋದೇನೋ, ಸ್ವಲ್ಪ ನೋಡಿ ಏನೋ ಇದು ಮಾಡಿ ಅಂತ ಹೇಳಿ ಉಣ್ಣೆ ಮುಳ್ಳೆಲ್ಲ ತರಿಸಿದಾಗ ನೋಡಿದಾಗ ಎಲ್ಲ ಕಲ್ಲುಗುಡ್ಡೆ ಎಲ್ಲ ತೆಗೆದಾಗ ಅಲ್ಲಿ ಮಾದೇಶ್ವರಂದು ದೇವಸ್ಥಾನ ಬೆಟ್ಟದಲ್ಲಿದೆಯಲ್ಲ ಅದೇ ರೀತಿ ಲಿಂಗ ಉದ್ಭವ ಎಲ್ಲ ಇತ್ತಂತೆ, ಆದ್ದರಿಂದ ಇದು ಮಾದಪ್ಪನೇ ಅಂತ ಹೇಳಿ ಹಂಗೆ ಕೆಲವರು ಹಿಂಗಾಣೆ ಮಾದಪ್ಪ ಬಂದು ಹೋಗಿ ಒಂದು ಸ್ವಲ್ಪ ವಿಶ್ರಾಂತಿ ಪಡೆದಿರೋದ್ರಿಂದ ಅಂತ ಹೇಳಿ ಹಂಗಂಗೆ ಹಂತ ಹಂತವಾಗಿ ಬೆಳ್ಕೊಂಡು ಬಂದು ಅವಾಗ ಅವರೇ ಒಂದು ಸ್ವಲ್ಪ ಕಲ್ಲು ಮತ್ತು ಜಲ್ಲಿ ಮರಳು ಎಲ್ಲ ಕೊಟ್ಟರಂತೆ. ಅವಾಗ ಮರಳು ಮಾಡ್ತಿದ್ರಿಂದ ಮರಳು ಎಲ್ಲ ಕೊಟ್ಟಾಗ ಒಂದಿಷ್ಟು ಉದ್ದ ಗೋಡೆ ಕಟ್ಟಿ ಆ ಫೋಟೋ ಇದೆ ಕೊಡ್ತೀನಿ, ನಮ್ಮ ಗುಡ್ಡಪ್ಪರು ಕಳಿಸಿದ್ರು ಆ ಫೋಟೋ ಇದೆ ಕಳಿಸ್ತೀನಿ. ಅದರಿಂದ ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಹಂಗೆ ಪೂಜೆ ಗೀಜೆ ಮಾಡ್ಕೊಂಡು ಬಂದು ಬಂದು ಹಂಗೆ ವರ್ಕ್ ಹುಡುಗರು ಒಂದು ಸ್ವಲ್ಪ ಅಂತ ಅವರು ಬಂದು ಅವರು ದೇವಸ್ಥಾನ ಮಾಡಬೇಕಲ್ಲ ಅಂತ ಅವರು ಹಂತಂತವಾಗಿ ಮಾಡ್ಕೊಂಡು ಬಂದರು. ಇಲ್ಲೇ ಅಕ್ಕಪಕ್ಕದ ಗ್ರಾಮಗಳೆಲ್ಲ ಅವ್ರಿಗೆ ಸಹಾಯ ಮಾಡ್ಕೊಂಡು ಬಂದರು. ಅಕ್ಕಪಕ್ಕದ ಗ್ರಾಮ ಅಂದರೆ ಮೂಡ್ಲುಂಡಿ, ಬಡಗಲುಂಡಿ, ಕೆಂಪೇಗೌಡನುಂಡಿ, ಹೊಸುಂಡಿ, ವರ್ಕೋಡು, ಮೆಲ್ಲಳ್ಳಿ, ಆರುಳ್ಳಿ, ಈ ಕಡೆ ಚಟ್ನಳ್ಳಿ ಪಾಳ್ಯ, ದುದ್ಗೆರೆ, ಪಿಲ್ಲಳ್ಳಿ, ಇನ್ನೂ ಸುಮಾರು ವರ್ಣ, ಈ ಕಡೆ ಇನ್ನೂ ಸುಮಾರು ಗ್ರಾಮಗಳೆಲ್ಲ ಅವ್ರಿಗೆ ಮಾಮೂಲಿ ಏನೋ ಒಂದು ಕಾಸು ದುಡ್ಡು ಒಂದು ರೂಪಲ್ಲಿ ಸಿಮೆಂಟು ಕಬ್ಬಿಣ ಆ ರೀತಿ ಹಂತಂತವಾಗಿ ಮಾಡ್ಕೊಂಡು ಬಂದರು. ಅದೇ ರೀತಿ ನನ್ನ ಅನುಭವದ ಪ್ರಕಾರ ದೇವಸ್ಥಾನ ಒಂದು ಇಂಪ್ರೂವ್ಮೆಂಟ್ ಆಗಿ ಬೆಳಕಿಗೆ ಬರೋಕ್ಕೆ ಏನು ಕಾರಣ ಅಂದರೆ ದುದ್ಗೆರೆಯವರೊಬ್ಬರು ಗುಡ್ಡಪ್ಪ ಅವರು ಪಾಯ ತೆಗೆಯಕ್ಕೆ ಬಂದರು. ಪಾಯ ತೆಗೆಯಕ್ಕೆ ಬಂದಾಗ ಅವ್ರ ಮೈ ಮೇಲೆ ಮಾದೇಶ್ವರ ದೇವ್ರು ಬಂದು ಆ ಟೈಮಲ್ಲಿ ಜನ ಸೇರ್ತಿದ್ದ ಜನ ಈಗಲೂ ಅಷ್ಟು ಜನ ಅಷ್ಟು ಇದಾಗಿ ಅಷ್ಟು ಸಂಸ್ಕೃತಿ ಅಷ್ಟು ಸಂಪ್ರದಾಯ ಅಷ್ಟು ಸಡಗರದಿಂದ ಯಾರೂ ಬರ್ತಿಲ್ಲ, ಅಷ್ಟೇ ಚೆನ್ನಾಗಿ ಬರ್ತಿದ್ರು ಅಷ್ಟೇ. ಅವಾಗ ಇನ್ನೂ ಗಿಲವಾಗಿರಲಿಲ್ಲ ನಾನು ಕಂಡು ಮಟ್ಟಿಗೆ, ಅವಾಗೆಲ್ಲ ಸುತ್ತ ಎಲ್ಲ ಕ್ಲೀನಾಗಿ ದೇವ್ರು ಬಂದು ಹೇಳಿ ಅವಾಗ ಅಷ್ಟೇ ಚೆನ್ನಾಗಿ ಮಾಡ್ತಿದ್ರು. ಅದು ಹಂಗೆ ನಡೀತಾ ನಡೀತಾ ಅವರೇನೋ ಕಾರಣಾಂತರದಿಂದ ಅವರು ಬಿಟ್ಟೋದ್ರು, ಗಿಲವೆಲ್ಲ ನಡೀತು, ಹಂಗೆ ನಡ್ಕೊಂಡು ಬರ್ತಿತ್ತು. ಈ ಕೋವಿಡ್ ಬಂದಾಗ 3 ವರ್ಷ 2 ವರ್ಷ ಕೋವಿಡ್ ಪೂರ್ತಿ ಲಾಕ್ ಆಯಿತು. ಆವಾಗ ಬೆಟ್ಟಕ್ಕೆ ಹೋಗೋ ಪರ್ಸ ಎಲ್ಲ ಇಲ್ಲಿಗೆ ತಿರುಗಿದ್ರು. ಆವಾಗ ಇಲ್ಲಿ ಮುಡಿ ಸೇವೆ ಶುರುವಾಯಿತು, ಆಮೇಲೆ ಸುತ್ತ ಉಲಿವಾನ ಸೇವೆ ಶುರುವಾಯಿತು. ಎಲ್ಲ ಪ್ರತಿಯೊಂದು ಮಾದೇಶ್ವರಂ ಬೆಟ್ಟದಲ್ಲಿ ಏನು ನಡೀತದೆ ಅದೆಲ್ಲ ಇಲ್ಲಿಗೆ ಶುರುವಾಯಿತು. ಆವಾಗ ಜನ ಎಲ್ಲ ಭಾರಿ ಇದನ್ನಾಗ ಮಾಡ್ಕೊಬಂದರು. ಇಲ್ಲಿಗೆ ಕೆಲವರು ಪಾದಯಾತ್ರೆಯಲ್ಲೂ ಬರ್ತಾರೆ, ಮೆಲ್ಲಳ್ಳಿ, ಅಂಪಪುರ, ಹೆಬ್ಬಡಿ ಉಂಡಿ ದೂರದ ಗ್ರಾಮಗಳಿಂದ ಪಾದಯಾತ್ರೆಯಲ್ಲೂ ಬರ್ತಾರೆ. ಅವರು ಟಮಟೆ ಹೊಡ್ಕೊಂಡು ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಬೆಳಗ್ಗೆನೆ ಮೊಬ್ಬಲೇ ಆಡ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಮಾಮೂಲಿ ಅಭಿಷೇಕ ಎಲ್ಲ ಮಾಡಿರ್ತಾರೆ, ಬೆಳಗನ ಪ್ರಸಾದ ಎಲ್ಲ ಮಾಡಿರ್ತಾರೆ ನೈಟೆಲ್ಲ. ಆಮೇಲೆ ಇಲ್ಲಿ ಅಭಿಷೇಕ ಎಲ್ಲ ಮಾಡಿ ಆಮೇಲೆ
ಮಾಡ್ಕೊಂಡು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹುಲಿ ವಾಹನನ ತಗೊಂಡೋಗಿ ಅಲ್ಲಿಂದ ಬನ್ನಿ ಮರ ದೇವ್ರು ತೋರಿಸಿದ್ನಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಅರಳಿಕಟ್ಟೆಯಲ್ಲಿ ಪೂಜೆ ಮಾಡ್ಕೊಂಡು ಅರಳಿಕಟ್ಟೆಯಿಂದ ನೆಕ್ಸ್ಟ್ ಬಂದು ಇಲ್ಲೇ ನಮ್ಮ ನಾಗರಕಲ್ಲು ಇಲ್ಲೇ ಉತ್ತದಲ್ಲಿ ಪೂಜೆ ಮಾಡ್ಕೊಂಡು ನೆಕ್ಸ್ಟು ಆಮೇಲೆ ಮಾದಪ್ಪನ ಸುತ್ತ ದೇವಸ್ಥಾನ ಸುತ್ತ ಮೂರು ರೌಂಡು ಸುತ್ತ ಪ್ರದರ್ಶನ ಮಾಡಿಬಿಟ್ಟು ಆಮೇಲೆ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಸರ್. ಹಂಗೆ ಇಲ್ಲಿ ಆವಾಗ ಶುರುವಾಗಿರೋದು ಮುಡಿ ಇನ್ನೂ ನಿಂತಿಲ್ಲ, ಮುಡಿಗಳು ನಡೀತಿದೆ, ಹುಲಿವಾನ ಸೇವೆ ನಡೀತದೆ, ಎಲ್ಲ ಪ್ರತಿಯೊಂದು ಸೇವೆನೂ ನಡೀತಿದೆ ಸರ್. ಹಂತ ಹಂತವಾಗಿ ಬೆಳೀತಾ ಇದೆ ಮಾದಪ್ಪ ಸರ್ ಒಟ್ಟಿನಲ್ಲಿ. ಈಗ ಮೇಲ್ಗಡೆ ಎಲ್ಲ ಇದಾಕಿ ಆರ್ಚ್ ಮಾಡಿ ಏನೋ ಮಾಡ್ತಾಯಿದ್ದಾರೆ, ಅದು ಒಂದು ಒಳ್ಳೇದಾಯ್ತದೆ, ಒಂದು ಒಳ್ಳೇದಾಗ್ತಾಯಿದೆ ಸರ್. ಬೆಟ್ಟದಲ್ಲಿ ಬೆಟ್ಟದಿಂದ ಮರ ಇರೋದ್ರಿಂದ ಒಂದು ಹಂತ ಹಂತವಾಗಿ ಬೆಳೀತಾ ಇದೆ. ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ, ಒಂದು ಏನೋ ನಿಮ್ಮ ಮೂಲಕ ತಿಳಿಲಿ, ಒಂದು ಒಳ್ಳೇದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಒಂದು ಒಳ್ಳೇದು ಮಾಡಿಕೊಡಿ ಸರ್.